ಎಲ್ಲರಿಗೂ ನಮಸ್ಕಾರ. ನಾನು ನಂದಿನಿ, ಈಜಿಪುರ ಸರ್ಕಾರಿ ಪ್ರೌಢಶಾಲೆಯ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮತ್ತು ನನ್ನ ಸ್ನೇಹಿತರು ಅಂಚೆ ಕಚೇರಿಗೆ ಶೈಕ್ಷಣಿಕ ಭೇಟಿ ನೀಡಿರುವ ಕಿರುಸಾಕ್ಷ ಚಿತ್ರವಾದ ನಾವಿರುವುದೇ ನಿಮಗಾಗಿ ಎನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ದಿನಾಂಕ 25/2/2016 ಗುರುವಾರದಂದು ನಾನು ಮತ್ತು ನನ್ನ ಸಹಪಾಠಿಗಳಾದ ನಂದಿನಿ, ಶಾಲಿನಿ, ವಂಶಿ, ಪ್ರತೀಕಾ, ನವೀನ್ ಕುಮಾರ್, ಪ್ರವೀಣ್ ಕುಮಾರ್ ಮತ್ತು ನಮ್ಮ ಕನ್ನಡ ಅಧ್ಯಾಪಕರಾದ ಶ್ರೀಮತಿ ಸರೋಜಾ ಮೇಡಮ್ರವರು ಮತ್ತು TIT ಫಾರ್ ಚೇಂಜ್ ಸಂಸ್ಥೆಯಿಂದ ಆನಂದ್ ಸರ್ರವರು ಎಲ್ಲರೂ ಸೇರಿ ವಿವೇಕನಗರ ಅಂಚೆ ಕಚೇರಿಗೆ ನಮ್ಮ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಮತ್ತು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಈ ಅಂಚೆ ಕಚೇರಿಗೆ ಶೈಕ್ಷಣಿಕ ಭೇಟಿ ನೀಡಿದ್ದೇವೆ. ಮತ್ತು ಶಿಕ್ಷಕರ ಮಾರ್ಗದರ್ಶನದಂತೆ ಭೇಟಿಗೆ ಮೊದಲೇ ನಮ್ಮ ಪ್ರಶ್ನಾವಳಿ ಪಟ್ಟಿಯನ್ನು ತಯಾರಿಸಿಕೊಂಡಿದ್ದರಿಂದ ಸಮಯವನ್ನು ಉಳಿಸಲು ಮತ್ತು ನಿರ್ದಿಷ್ಟ ಗುರಿಗಳನ್ನು ತಲುಪಲು ಸಾಧ್ಯವಾಯಿತು. ಕಚೇರಿಯ ಸಿಬ್ಬಂದಿಗಳು ನಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಂಡರು ಮತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಿ ಸಹಕರಿಸಿದರು. ಸುಮಾರು 35 ವರ್ಷಗಳಿಗೂ ಅಧಿಕವಾಗಿ ಇದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸಿರುವ ಶ್ರೀ ವಾಸುರವರು ಅಂಚೆ ಕಚೇರಿ ಕಾರ್ಯಚಟುವಟಿಕೆಗಳನ್ನು ಅರಿತುಕೊಳ್ಳಲು ಶೈಕ್ಷಣಿಕ ಭೇಟಿಗೆ ತುಂಬ ಸಹಾಯ ಮಾಡಿದರು ಮತ್ತು ಸಂಪೂರ್ಣ ಸುವಿವರವಾಗಿ ತಿಳಿಸಿಕೊಟ್ಟರು. ಯಾವ ಡೇಟ್ ಬಂದಿದೆ ಅವ ಪೋಸ್ಟ್ಮನ್ ಕೇಳ್ಬೋದು. ಮೊನ್ನೆ ಬಂದ್ಬಿಟ್ಟು ಏನ್ರಿ ಇವತ್ತು ಕೊಟ್ಟರೆ ಹೆಂಗ್ ನೀವು ಕೊಡ್ತೀರ, ನೀವು ಮೊನ್ನೆ ಡೇಟ್ ಇದೆಯಲ್ಲ ಮೊನ್ನೆ ಯಾಕೆ ಕೊಡಿದಿಲ್ಲ ಅಂತೇಳಿ ಇದನ್ನೆಲ್ಲ. ಭಾರತ ಅಂಚೆ ಇಲಾಖೆಯ ಇತಿಹಾಸವನ್ನು ನನ್ನ ಗೆಳತಿ ಶಾಲಿನಿ ಸಂಗ್ರಹಿಸಿರುವ ಮಾಹಿತಿ. ಪ್ರಪಂಚದಲ್ಲಿ ಅಂಚೆ ವ್ಯವಸ್ಥೆಯು ನಿಖರವಾಗಿ ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ ಎಂಬುದನ್ನು ಗುರುತಿಸುವುದು ಕಷ್ಟ. ಗ್ರೀಕ್, ರೋಮನ್, ಮೆಸಡೋನಿಯಾ ಸಾಮ್ರಾಜ್ಯ ಬಹಳ ಪುರಾತನ ಕಾಲದಲ್ಲಿಯೇ ಬಳಸುತ್ತಿದ್ದ ಬಗ್ಗೆ ಮಾಹಿತಿಗಳಿವೆ. ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ಇದು ಸ್ವತಂತ್ರ ಭಾರತದ ಸ್ವತಂತ್ರ ವಿಭಾಗವಾಗಿ ಕಾರ್ಯನಿರ್ವಹಿಸುತ್ತಿದೆ. ಖಾಸಗಿ ಕೊರಿಯರ್ಗಳು ಪೈಪೋಟಿ ಇದ್ದರೂ ಸಹ ಪ್ರಸ್ತುತವು ತನ್ನದೇ ಆದ ಮಹತ್ವವನ್ನು ಉಳಿಸಿಕೊಂಡಿದೆ. ನಾವು ಭೇಟಿಯಾದ ಸಂದರ್ಭದಲ್ಲಿ ಕೇಳಿದ ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸೂಕ್ತ ಉತ್ತರಗಳು ಪ್ರವೀಣನು ಹೇಳುವಂತ. ನಾವು ಪೋಸ್ಟ್ ಆಫೀಸ್ಗೆ ಹೋಗಿದ್ರಿ, ನಮ್ಗೆ ಅಲ್ಲಿ ಅನೇಕ ಮಾಹಿತಿಯನ್ನು ನೀಡಿದ್ರು. ಸ್ಟಾಂಪ್ ಬಗ್ಗೆ ಹೇಳ್ಕೊಟ್ರು, ಸ್ಪೀಡ್ ಪೋಸ್ಟ್ ಬಗ್ಗೆ ಹೇಳ್ಕೊಟ್ರು, ಮನಿ ಆರ್ಡರ್ ಬಗ್ಗೆ ಹೇಳ್ಕೊಟ್ರು, ಪತ್ರಗಳ ವಿತರಣೆ ಮಾಡಿದ ಹೇಳ್ಕೊಟ್ರು. ಅಲ್ಲಿ ಬಂದ್ಬಿಟ್ಟು ನಾವು ಒಂದು ಬಾಕ್ಸ್ ಇತ್ತು, ಅದು ಏನೇನು ಏನೇನೋ ಊರದು. ಊರು ಬಂದ್ಬಿಟ್ಟು ಅಲ್ಲಿಂದ ಪೋಸ್ಟ್ ಕಳಿಸ್ತಾರೆ, ಪೋಸ್ಟ್ ಕಳಿಸ್ಬಿಟ್ಟು ಅಲ್ಲಿ ಇರ್ತಾರೆ, ಯಾರಂತ ಎಲ್ಲಿಂದ ಕಳಿಸಿದ್ರು ಅದೆಲ್ಲ ಡೀಟೇಲ್ ಎಲ್ಲ ಕಂಡುಹಿಡಿಬೋದು. ನಿಜಕ್ಕೂ ನಮಗೆ ಸಂತೋಷವಾಯಿತು. ಪತ್ರಗಳಿಗೆ ಹಾಕುವ ಸೀಲ್, RD ಬಗ್ಗೆ, ಸುಕನ್ಯಾ ಸಮೃದ್ಧಿ ಯೋಜನೆಗಳಂತಹ ವಿವಿಧ ಯೋಜನೆಗಳ ಬಗ್ಗೆ, ಒಂದು ದೇಶದ ಹಣವನ್ನು ಮತ್ತೊಂದು ದೇಶದ ಹಣಕ್ಕೆ ಬದಲಾಯಿಸುವ ಬಗ್ಗೆ, ಅಂಚೆ ಕಚೇರಿಯ ATM ಬಗ್ಗೆ, ಈ ಹುದ್ದೆಗಳಿಗೆ ಸೇರಲು ಬೇಕಾದ ಅರ್ಹತೆಗಳ ಬಗ್ಗೆ ಹೀಗೆ ಮತ್ತಷ್ಟು ಉತ್ತಮ ಮಾಹಿತಿಗಳನ್ನು ತಿಳಿಸಿಕೊಟ್ಟರು. ನಮ್ಮನ್ನು ಕರೆದುಕೊಂಡು ಹೋಗಿದ್ದ ಶ್ರೀಮತಿ ಸರೋಜಾ ಮೇಡಮ್ರವರು ಸಹ ನಮ್ಮ ತೊಡಗಿಸಿಕೊಳ್ಳುವಿಕೆಯನ್ನು ಕಂಡು ಸಂತೋಷ ವ್ಯಕ್ತಪಡಿಸಿದರು. ನಾವು ಅಂಚೆ ಕಚೇರಿಗೆ ನೀಡಿದ್ದ ಶೈಕ್ಷಣಿಕ ಭೇಟಿಯು ನನ್ನಲ್ಲಿ ಮತ್ತು ನಮ್ಮ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿಸಿದೆ. ನಾವು ಕೇವಲ ಪಠ್ಯಪುಸ್ತಕದಲ್ಲಿನ ಸಾಲುಗಳನ್ನು ಮಾತ್ರ ನೋಡಿ ಕಲಿಯುತ್ತಿದ್ದೆವು ಮತ್ತು ಕಲಿಸುತ್ತಿದ್ದೆವು. ಅಲ್ಲಿನ ವ್ಯವಸ್ಥಿತವಾದ ಕಾರ್ಯಚಟುವಟಿಕೆಯನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಿದ ಮೇಲಂತೂ ನಮ್ಮ ಅನೇಕ ಅನುಮಾನಗಳಿಗೆ ಪರಿಹಾರ ಸಿಕ್ಕಿದೆ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಕಲಿಯುವುದಕ್ಕಿಂತ ಹೊರಗಡೆ ಹೋದಾಗ ಅವರ ಅನುಭವ ಯಾವ ರೀತಿ ಇತ್ತು ಎಂಬುದನ್ನು ಸಹ ನಮಗೆ ಗೊತ್ತಾಯಿತು. ಅಲ್ಲಿ ಮಕ್ಕಳು ತಮ್ಮ ಮನಸ್ಸು ಬಿಚ್ಚಿ ಅಂಚೆ ಕಚೇರಿಯಲ್ಲಿ ಎಲ್ಲರೊಂದಿಗೂ ಮಾತನಾಡಿದರು. ಅವರೊಡನೆ ಬೆರೆತು ತಮಗೆ ಇದ್ದ ಅನುಮಾನಗಳನ್ನು ಪರಿಹರಿಸಿಕೊಂಡರು. ತಾವು ಕೇಳಬೇಕಾದ ಪ್ರಶ್ನೆಗಳನ್ನು ಎಷ್ಟು ಸ್ವಚ್ಛವಾಗಿ ಸ್ಪಷ್ಟವಾಗಿ ಕೇಳಿದರು. ಅದವಾಗ ನನಗೆ ಬಹಳ ಆಶ್ಚರ್ಯವಾಯಿತು. ಮಕ್ಕಳಿಗೆ ಎಲ್ಲ ತರಹದ ಅನುಭವಗಳನ್ನು ಅವನು ನೀಡಬೇಕು ಅಂದರೆ ಹೊರಗಡೆ ಈ ಥರ ಎಲ್ಲ
ವ್ಯವಸ್ಥಿತವಾದಂತಹ ಕಚೇರಿಗಳಿಗೆ ಕರ್ಕೊಂಡೋಗಿ ಅವರಿಗೆ ಪ್ರತ್ಯಕ್ಷ ಅನುಭವವನ್ನು ನೀಡಬೇಕು ಅಂತ ಆ ಕ್ಷಣದಲ್ಲಿ ನನಗೆ ಅನಿಸಿದೆ. ಕೊನೆಗೆ ಅಂಚೆ ಕಚೇರಿಯಲ್ಲಿಯ ಪೋಸ್ಟ್ ಕಾರ್ಡ್ಗಳನ್ನು ಕೊಂಡುಕೊಂಡು ನಮ್ಮ ಶಾಲೆಯ ವಿಳಾಸಕ್ಕೆ ಪತ್ರ ಬರೆದು ಕೆಂಪು ಡಬ್ಬಿಗೆ ಹಾಕಿದೆವು. ಅದು 2 ದಿನದ ನಂತರ ನಮ್ಮ ಶಾಲೆಗೆ ನಾವು ನೀಡಿದ್ದ ವಿಳಾಸಕ್ಕೆ ತಲುಪಿದೆವು. ಇದರ ಪ್ರತ್ಯಕ್ಷ ಅನುಭವವಾಗಿ ಅಂಚೆ ಕಚೇರಿಯ ಬಗ್ಗೆ ಇದ್ದ ಜ್ಞಾನವು ಮತ್ತಷ್ಟು ಹೆಚ್ಚಾಯಿತು. ಪಠ್ಯ ಪುಸ್ತಕದ ವಿಚಾರಗಳನ್ನು ನೈಜತೆಗೆ ಅಳವಡಿಸಿಕೊಂಡು ಕಲಿತ ಕಾರಣ ಹೆಚ್ಚು ಪರಿಣಾಮಕಾರಿಯಾಗಿ ಅರ್ಥವಾಗಿದೆ. ನನಗೆ ಮತ್ತು ನನ್ನ ಸಹಪಾಠಿಗಳಿಗೆ ಇದರಿಂದ ಜ್ಞಾನವೂ ಹೆಚ್ಚಿದೆ ಮತ್ತು ಸಂತೋಷವೂ ಆಗಿದೆ. ಇಂತಹ ಉತ್ತಮ ಅವಕಾಶವನ್ನು ಕಲಿಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.